ಇದೊಂದು ಬ್ಯೂಟಿಫುಲ್ ಸ್ಟೋರಿ ಆಯಿತಾ? ಎಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ದರ್ಶನ್ ಅವ್ರವರೆಗೂ ತಲುಪಿಸಿ ಆಯಿತಾ? ಯಾಕೆಂದರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಿನ ವಾಸುದೇವ ಸೋಮಾನಿ ಕಾಲೇಜ್ನ. ಈ ಕಾಲೇಜಲ್ಲಿ ಕಾಲೇಜ್ ಫೆಸ್ಟ್ ನಡೀತಾ ಇತ್ತು. ಅಲ್ಲಿದ್ದಂತಹ ವಿದ್ಯಾರ್ಥಿಗಳು ಖುದ್ದು ಅಲ್ಲಿನ ಪ್ರಿನ್ಸಿಪಲ್ ಮತ್ತು ಚೇರ್ಮ್ಯಾನ್ ಅವ್ರ ಹತ್ರ ಹೋಗ್ಬಿಟ್ಟು, ನಾವು ಕಾಲೇಜಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಅಪ್ಕಮಿಂಗ್ ಮೂವಿ ಕ್ರಾಂತಿದು ಒಂದು ದೊಡ್ಡ ಕಟೌಟ್ ಹಾಕ್ಸ್ತೀವಿ, ಅದೇ ರೀತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಕಟೌಟ್ ಹಾಕ್ಸ್ತೀವಿ, ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾರೆ. ಕಾಲೇಜ್ ಅವ್ರು ಏನು ಮಾಡಿರಬೇಕು, ಗೆಸ್, ಹಬ್ಬದ ರೀತಿ ಆಚರಿಸಿದ್ದಾರೆ. ಅಚ್ಚರಿ, ದಿವಾಸ್ ಅವರ ಕ್ರೇಜ್ ನೋಡಿ, ಏನು ಹೇಳಿರಬೇಕು ಚೇರ್ಮ್ಯಾನ್ ಅವರು, ಅಪ್ಪ ಅವ್ರ ಬಗ್ಗೆ ಏನು ಹೇಳಿರಬೇಕು, ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ದರ್ಶನ್ ಅವ್ರದ್ದು ಪುನೀತ್ ಅವ್ರದ್ದು ಕಟೌಟ್ ಬರುತ್ತೆ, ನೋಡ್ಕೊಂಬರೋಣ ಬನ್ನಿ. ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಫ್ಯಾನ್ಸ್ ಏನು ಮಸ್ತ್ ಕೂಗ್ತಾ ಇದ್ದಾರೆ ಅಂದರೆ ಹೊಟ್ಟೆ ಹೊರಿತಾ ಇದ್ದಾರೆ, ನಿಮಗೆ ತೋರಿಸಕ್ಕಾಗ. ಅಭಿಮಾನಿಗಳ ಕ್ರೇಜ್ ನೋಡಿದಂತಹ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಪುಟ್ಟಸ್ವಾಮಿಯವರು ದರ್ಶನ್ ಅವ್ರನ್ನ ನಾನು ಕರೆಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಈ ಕಾಲೇಜ್ಗೆ ದರ್ಶನ್ ಅವರು ಬರ್ತಾರೆ, ಯಾವಾಗ ಏನು ಅಂತ ನನಗೆ ಗೊತ್ತಿಲ್ಲ, ಮುಂದಕ್ಕೆ ಮಾತಾಡ್ತಾರೆ ಕೇಳಿ. ನೀವೆಲ್ಲ ಸೌಜನ್ಯದಿಂದ ಇರಬೇಕು, ಯಾಕಂದ್ರೆ ದರ್ಶನ್ ಬಂದು ಹೋದ್ಮೇಲೆ ಬೇರೆ ಬೇರೆ ಆಕ್ಟರ್ಸ್ ಬರ್ತಾರೆ. ಹಾಗೆ ತಾವೆಲ್ಲ ಅಪ್ಪು ಅಭಿಮಾನಿ ಅಂತ ತಿಳಿದ್ರಿಂದ ಇನ್ಮೇಲೆ ಈ ಕರ್ನಾಟಕನ ಅಪ್ಪು ಕರ್ನಾಟಕ ಅಂತ ಘೋಷಿಸೋಣ. ಅದು ನಮ್ಮ ಕಾಲೇಜಿನ ಶುರುವಾಗಿ ಇನ್ಮೇಲೆ ನೀವು ಯಾವ ಊರು ಅಂದ್ರೆ ಅಪ್ಪು ಕರ್ನಾಟಕ ಅಂತ ಹೇಳಿ ಹಾಗೆ ಪಬ್ಲಿಕ್ ಸಿಟಿ ಬೆಳೀಲಿ. ಅಪ್ಪು ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಇದೊಂದು ಕೊಡುಗೆ ತರ ಆಗ್ಲಿ. ನಮ್ಮ ಅಪ್ಪೂರ ಮೇಲಿರೋ ಅಭಿಮಾನವನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ನೀವು ನೋಡಿದ್ರಿ. ನೋಡಿ, ನಂಗೆ ಒಂದು ಖುಷಿ ಆಗೋದೇನು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳದು ಖುದ್ದು ಅವರೇ ಹೋಗಿ ಕಾಲೇಜ್ ಪ್ರಿನ್ಸಿಪಲು ಚೇರ್ಮ್ಯಾನ್ ಅವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಕಟೌಟ್ ಹಾಕ್ಸಿ ಅಲ್ಲಿ ಅವ್ರ ಡಿಮ್ಯಾಂಡ್ ನೋಡಿ ಅವರೇ ಖುದ್ದು ಅಲ್ಲಿದ್ದಂತಹ ಚೇರ್ಮ್ಯಾನ್ ಅವರೇ ಅನೌನ್ಸ್ ಮಾಡಿದ್ರು ದರ್ಶನ್ ಅವ್ರನ್ನ ನಾವು ಕರೆಸ್ತೀವಿ ಅಂತ. ಸೊ ನೋಡಿ, ಕ್ರಾಂತಿ ಮೂವಿ ಬರ್ತಾ ಇದೆ, ದರ್ಶನ್ ಅವರು ಹೋಗಿ ಕೇಳೋದೇ ಬೇಕಾಗಿಲ್ಲ, ಅವ್ರ ಅಭಿಮಾನಿಗಳೇ ಒಂದು ರೆಡ್ ಕಾರ್ಪೆಟ್ನ ಹಾಕಿಸ್ಬಿಟ್ರು. ಚೇರ್ಮ್ಯಾನ್ ಅವ್ರು ಹೋಗಿ ಒಂದು ಇನ್ವಿಟೇಷನ್ ಕೊಡಬೇಕಷ್ಟೇ, ದರ್ಶನ್ ಅವ್ರು ಅಲ್ಲಿಗೆ ಬಂದರೆ ಅಭಿಮಾನಿಗಳಿಗೂ ಖುಷಿ ಆಗುತ್ತೆ, ಅಕ್ಷರ ಕ್ರಾಂತಿಗೂ ಒಂದು ದಾರಿ ಆಗುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ಸಾಧ್ಯ ಮಾಡಿದ್ದು ದರ್ಶನ್ ಅವರ ಅಭಿಮಾನಿಗಳು, ಅವ್ರ ಎಮೋಷನ್ಗೆ ತಕ್ಕಂತೆ ಆ ಕಾಲೇಜಿನ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಪುಟ್ಟಸ್ವಾಮಿಯವರು, ಪ್ರಾಂಶುಪಾಲರಾದಂತಹ ಡಾಕ್ಟರ್ ಮಹಾದೇವ ಸ್ವಾಮಿಯವರು, ಕಾರ್ಯದರ್ಶಿಗಳಾದಂತಹ ಶ್ರೀ ಕುಬೇರವರು, ಟ್ರಸ್ಟಿ ಆದಂತಹ ಪ್ರಭಾ ಅವರು, ಅದೇ ರೀತಿ ಕಾಲೇಜ್ನ ಎಲ್ಲ ಲೆಕ್ಚರರ್ಸು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಂತ ಖುದ್ದು ಅಭಿಮಾನಿಗಳು ಮೆಸೇಜ್ ಮಾಡಿದರು. ಆ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ನಾನು ಥ್ಯಾಂಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ದರ್ಶನ್ ಅವ್ರವರೆಗೂ ತಲುಪಿಸಿ ಆಯಿತಾ? ಲವ್ ಯು ಆಲ್, ಟೇಕ್ ಕೇರ್, ಬಾಯ್.